ಕಿಶನ್ಗೆ ಬೇಲ್ ಸಿಗುತ್ತಾ? ಕೋರ್ಟ್ನಲ್ಲಿ ಈಗಾಗಲೇ ಕಾವೇರಿದೆ ವಾದ ಪ್ರತಿವಾದ. ಕಳೆದ ಒಂದು ಗಂಟೆಯಿಂದ ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ ಅವರು ಈಗ ವಾದವನ್ನ ಮಂಡನೆ ಮಾಡ್ತಾನೆ ಇದ್ದಾರೆ. ಏನೇನು ಲೋಪಗಳು ಆಗಿದೆ ತನಿಖೆಯ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಪಂಚನಾಮೆಯ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪಂಚನಾಮೆಯ ಲೋಪದೋಷಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ರಕ್ತದ ಕಲೆ ಇರುವ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಯಾವಾಗ ವಶಪಡಿಸಿಕೊಂಡಿರೋದು? ಈ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಜೂನ್ 12ರಂದೇ ಇವರೆಲ್ಲರೂ ಸ್ವಇಚ್ಛ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಸ್ವಇಚ್ಛ ಹೇಳಿಕೆ ಕೊಟ್ಟ ಬಳಿಕ ಶೂವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ಇಲ್ಲೂ ಕೂಡ ಪೊಲೀಸರು ಸಾಕಷ್ಟು ತಡ ಮಾಡಿರೋದು ಗೊತ್ತಾಗತ್ತೆ. ಈ ಕೇಸ್ನ ತನಿಖೆ ಒಂದ್ ರೀತಿ ಮ್ಯಾಜಿಕ್ ಮಾಡಿದ ರೀತಿಯಾಗಿದೆ ಅಂತ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ರಿಕವರಿ ಮಾಡಿದ್ದು ಚಪ್ಪಲಿ ಅಂತಿದೆ. ಆದ್ರೆ ರಿಕವರಿಯಲ್ಲಿ ಶೂ ಅಂತ ತೋರಿಸಲಾಗಿದೆ. ದರ್ಶನ್ ನಿಂದ ಜೂನ್ 11ರಂದು ಸ್ವಇಚ್ಛಾ ಹೇಳಿಕೆಯನ್ನ ಇವರು ಪಡ್ಕೊಂಡಿದ್ದಾರೆ. ರಿಕವರಿ ಮಾಡಿದ್ದು ಮಾತ್ರ 14 ಮತ್ತು 15ರಂದು. ಅಲ್ಲಿವರೆಗೆ ಪೊಲೀಸರು ಏನ್ ಮಾಡ್ತಾ ಇದ್ರು? ದರ್ಶನ್ ಹೇಳಿದ ರೀತಿ ಅಂದು ಧರಿಸಿದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಅವರು ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ದರ್ಶನ್ ಅಂದು ಧರಿಸಿದ್ದು ಚಪ್ಪಲಿಯೋ ಶೂನೋ? ಕಳೆದ ಒಂದು ಗಂಟೆಯಿಂದ ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮಾಡಿದಂತಹ ಲೋಪ ದೋಷಗಳನ್ನ ಹೇಳ್ತಾ ಇದ್ದಾರೆ. ಪಂಚನಾಮೆಯ ವಿಚಾರದಲ್ಲಿ ಏನೆಲ್ಲ ಲೋಪಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರ ತನಿಖೆ ಹಾಗಾದ್ರೆ ಯಾವ ರೀತಿಯಾಗಿ ಇತ್ತು, ಏನೆಲ್ಲ ಲೋಪಗಳನ್ನ ಮಾಡಿದ್ದಾರೆ ತನಿಖೆಯ ಸಂದರ್ಭದಲ್ಲಿ, ಸ್ವಇಚ್ಛಾ ಹೇಳಿಕೆಯಲ್ಲಿ ಇರೋದು ಒಂದು, ಇವರು ವಶಪಡಿಸಿಕೊಂಡಿದ್ದು ಇನ್ನೊಂದು, ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟ ಬಳಿಕ ಇವರು ಕೆಲವು ವಸ್ತುಗಳನ್ನ ರಿಕವರಿ ಮಾಡಿಕೊಂಡಿದ್ದಾರೆ, ಹಾಗಾದ್ರೆ ಅಲ್ಲಿವರೆಗೂ ಏನ್ ಮಾಡ್ತಾ ಇದ್ರು, ಇವರ ತನಿಖೆ ಹೇಗ್ ಸಾಗ್ತಾ ಇತ್ತು, ಸ್ವಇಚ್ಛಾ ಹೇಳಿಕೆಯನ್ನ ಪಡೆದುಕೊಂಡ ನಂತರ ಅವರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿ ಚಪ್ಪಲಿ ಅಂತ ಹೇಳಿದ್ದಾರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್, ಇವರು ಶೂವನ್ನ ರಿಕವರಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಪಂಚನಾಮೆಯಲ್ಲಿ ಸಾಕಷ್ಟು ಲಾಠಿ ಆಗಿರ್ಬೋದು ಅಥವಾ ಅವತ್ತು ಹೋದಂತಹ ಘಟನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈಗಾಗಲೇ ಇದೆ. ಸೊ ಹಾಗಾದ್ರೆ ಇಲ್ಲಿ ಆದಂತಹ ಲೋಪದೋಷಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಈಗಾಗಲೇ ಸಿವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. 42ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜಾಮೀನು ದರ್ಶನ್ಗೆ ಯಾಕೆ ಬೇಕು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಇರೋದು ಅನೇಕ ವಿಚಾರಗಳನ್ನ ಸಿವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಈ ಕೇಸ್ ಇದೆಯಲ್ಲ, ಈ ಕೇಸ್ನ ತನಿಖೆ ಇದೆಯಲ್ಲ, ಅದೊಂದು ರೀತಿ ಮ್ಯಾಜಿಕ್ ಮಾಡಿದ ರೀತಿ. ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಇದೆ ಅಂತ ಇವರು ಹೇಳಿದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಾಗ ದರ್ಶನ್ ಹೇಳಿರೋದು ಚಪ್ಪಲಿ ಅಂತ, ಆದ್ರೆ ಇವರು ಅಲ್ಲಿ ರಿಕವರಿ ಮಾಡ್ಕೊಂಡಿರೋದು ಶೂ ಅನ್ನ. 12ನೇ ತಾರೀಕು ಸ್ವಇಚ್ಛಾ ಹೇಳಿಕೆ ನೀಡಿದ ಬಳಿಕ ಈ ಶೂಗಳನ್ನ ರಿಕವರಿ ಮಾಡಿರೋದು, ಇಲ್ಲೂ ಕೂಡ ಸಾಕಷ್ಟು ತಡ ಮಾಡಿದ್ದಾರೆ. ತನಿಖಾಧಿಕಾರಿಯಿಂದ ದರ್ಶನ್ ಶೂಗಳನ್ನ 14ರಂದು ವಶಕ್ಕೆ ಪಡೆಯಲಾಗಿದೆ. ಈ ಕೇಸ್ನ ತನಿಖೆ ಒಂದ್ ರೀತಿ ಮ್ಯಾಜಿಕ್ ಮಾಡಿದ ರೀತಿಯಲ್ಲಿ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಜೂನ್ 11 ಅಂತ ಹೇಳ್ತಾರೆ ಸ್ವಇಚ್ಛಾ ಹೇಳಿಕೆ ಪಡೆದಿದ್ದು, ರಿಕವರಿ ಮಾಡ್ಕೊಂಡಿದ್ದು ಮಾತ್ರ 3 ದಿನ ಬಿಟ್ಟು 14 ಮತ್ತು 15ರಂದು. ಅಲ್ಲಿವರೆಗೂ ಪೊಲೀಸರು ಏನ್ ಮಾಡ್ತಾ ಇದ್ರು? ದರ್ಶನ್ ಹೇಳಿದ ರೀತಿ ಅಂದು ಧರಿಸಿದ್ದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ದರ್ಶನ್ ಅಂದು ಧರಿಸಿದ್ದು ಚಪ್ಪಲಿಯೋ ಶೂನೋ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನು ಪ್ರಕರಣದ 2ನೇ ಆರೋಪಿ ದರ್ಶನ್ ನಾನು ಧರಿಸಿದ್ದ ವಸ್ತುಗಳನ್ನ ಐಡಿಯಲ್ ಹೋಮ್ಸ್ ಮನೆಯಲ್ಲಿ ಇಟ್ಟಿರೋದಾಗಿ ಹೇಳಿದ್ದಾರೆ. ಸ್ವಇಚ್ಛಾ ಹೇಳಿಕೆಯನ್ನ ಕೂಡ ಇಲ್ಲಿ ಬದಲಿಸಲಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಸಿವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ದರ್ಶನ್ ಘಟನೆ ವೇಳೆ ಮನೆಯಲ್ಲಿ ಬಟ್ಟೆ ಶೂಗಳನ್ನ ಇಟ್ಟಿರೋದಾಗಿ ತಿಳಿಸಿದ್ದು, ಮನೆಗೆ ಬಂದ್ರೆ ತೋರಿಸೋದಾಗಿ ಹೇಳಿದ್ದಾರೆ. ಆದ್ರೆ ಮನೆಯಲ್ಲಿ ಶೂಗಳು ಹೇಗಾದ್ವು, ಚಪ್ಪಲಿ ಹೋಗಿ ಶೂ ಹೇಗ್ ಬಂತು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಕೇಳ್ತಾ ಇದ್ದಾರೆ.